ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಇವತ್ತು ಭಾನುವಾರ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಥಿಂಕ್ ಮಾಡಬೇಕಾದ್ರೆ ಯಾಕೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ನಾವು ಮನೆಯವರೆಲ್ಲ ಸೇರಿಕೊಂಡು, ನಾನು, ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮ ಏಮು, ಎಲ್ಲರೂ ಸೇರಿಕೊಂಡು ಒಂದು ನಾನ್ ವೆಜ್ ಬ್ರೇಕ್ಫಾಸ್ಟ್ ಕುಕ್ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು. ಸಖತ್ ಡೆಡ್ಲಿ ಕಾಂಬಿನೇಷನ್ನು, ಇದುವರೆಗೂ ನಮ್ಮ ಚಾನಲ್ನಲ್ಲಿ ಟ್ರೈ ಮಾಡಿರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಒಂಥರ ಫನ್ನಾಗಿ ಹೋಗುತ್ತೆ ಈ ವ್ಲಾಗು. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಮತ್ತು ಹೇಮಂತ್ ಶೆಟ್ಟಿ ಇಬ್ಬರನ್ನು ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಬನ್ನಿ ಹೋಗ್ತೀನಿ ವ್ಲಾಗ್ನ ಶುರು ಮಾಡೋಣ. ನೋಡಿ, ನಮ್ಮಮ್ಮ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಮಾಡ್ತವ್ರೆ. ಇಲ್ಲಿ ಚಿಕನ್ ಇದೆ, ಇದನ್ನು ನೀಟಾಗಿ ಅರಶಿನ ಎಲ್ಲ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಮಮ್ಮಿ ಇಡ್ಲಿ ಇಟ್ಟು. ಗೈಸ್, ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ನಿಮ್ಮ ಅಮ್ಮ ನಾವು ವ್ಲಾಗಲ್ಲಿ ತೋರಿಸಿ ಅಂತ. ಸೊ ಫೈನಲ್ ಆಗಿ ಬಂದಿದ್ದಾರೆ. ಫುಲ್ಲು ಬ್ಯುಸಿ ಆಗ್ಬಿಟ್ಟವ್ರೆ. ನನ್ನ ತಮ್ಮ ಅಲ್ಲಿಂದ ರೇಪಿಸ್ತಾನೆ, ಹಾಯ್ ಫ್ರೆಂಡ್ಸ್ ಅಂತ. ನಮ್ಮಮ್ಮ ತುಂಬ ಬ್ಯುಸಿ ಆಗ್ಬಿಟ್ಟವ್ರೆ, ಅದಕ್ಕೋಸ್ಕರ ವ್ಲಾಗಲ್ಲಿ ಬರ್ತಾ ಇಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಇರ್ತಾರೆ. ತುಂಬ ಕೆಲಸ ಜಾಸ್ತಿ, ಅದರಿಂದ ಬರೋಕಾಯ್ತಾ ಇರಲಿಲ್ಲ. ಸಂಡೆ ಬಂದು ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಇವತ್ತಿದ್ದೀನಿ ವಿಡಿಯೋಗೆ. ಇವತ್ತೇನು ಮಾಡ್ತಿದ್ಯಾ? ಇವತ್ತು ಇಡ್ಲಿ ಚಿಕನ್ ಸಾಂಬಾರ್. ಯಾರು ಮಾಡ್ತಾರದು, ನೀನಾ ಅಪ್ಪನ? ನಿಮ್ಮ ಅಪ್ಪನೂ ಮಾಡ್ತಾವ್ರೆ, ನಾನು ಇಡ್ಲಿ ಮಾಡ್ತೀನಿ. ಇವ್ನು ನೋಡಿ, ಇಲ್ಲಿ ಇಂಟ್ರೋ ಕೊಟ್ಟು ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ರೆ ಪರ್ಫ್ಯೂಮ್ ಕೈಯಲ್ಲಿ ಇಟ್ಕೊಂಡು ಬಿಲ್ಡಪ್ ಕೊಡ್ತಾನೆ ಇವನು. ಐ ಫ್ರೆಂಡ್ಸ್, ಅದು ಆ್ಯಕ್ಚುಲಿ ಏನಿಲ್ಲ, ಒಂದು ಪರ್ಫ್ಯೂಮ್ದು ಒಂದು ಇದು ಬಂದಿತ್ತು, ಹ್ಯಾಟ್ ಶೂಟು. ಸೊ ಅದಕ್ಕೆ ಇವಾಗ ಇದು ನಿಮಗೆ ಓವರ್ ಆಗಿಲ್ಲ ಅಂತಮ್ಮ, ಇಲ್ಲಿ ಇರೋಗಳು ಯಾರು ಹುಟ್ಟಾಕಲ್ಲ ನಮ್ಮ, ನೀನು ನಾವೇ ಇರಬೇಕು. ಸಾಕಮ್ಮ ಸಾಕು. ಹಾಯ್ ಗೈಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಹೇಳಿಲ್ಲ, ಇವತ್ತು ಸಂಡೇ, ಫ್ಯಾಮಿಲಿ ಜೊತೆ ಸೇರಿಕೊಂಡು ಮಾರ್ನಿಂಗ್ ಹೊತ್ತು ಕುಕ್ ಮಾಡಿರೋದು ತುಂಬ ಕಮ್ಮಿ. ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ವಿ. ಸೊ ಇವತ್ತು ಇಡ್ಲಿ ಮತ್ತು ಚಿಕನ್ ಸಾಂಬಾರ್ನ ಮಾಡ್ತಾ ಇದ್ದಾರೆ. ಯೂಶ್ವಲಿ ನಮ್ಮ ಮನೇಲಿ ಮಾರ್ನಿಂಗ್ ಹೊತ್ತು ನಾನ್ ವೆಜ್ ಎಲ್ಲ ಮಾಡಲ್ಲ. ಸೊ ಇವತ್ತು ಮಾಡ್ತಾ ಇದ್ದಾರೆ, ನನಗಂತೂ ತುಂಬ ಹೊಟ್ಟೆ ಸಿಗ್ತಾ ಇದೆ. ಫುಲ್ ಅದಕ್ಕೆ ಸೆಂಟ್ ಹಾಕೊಂಡು ತಿನ್ನೋದಕ್ಕೆ ರೆಡಿ ಆಗ್ಬಿಟ್ಟು ಬರ್ತಾ ಇದೆಯಾ? ಯೂಶ್ವಲಿ ಬ್ರ್ಯಾಂಡ್ ಯಾವುದದು? ಡೆನ್ವರ್. ನಮ್ಮ ಸುದೀಪ್ ಸರ್ ಅವರ ಬ್ರ್ಯಾಂಡ್, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಕೊಟ್ಟಿರೋದು. ಓಕೆ ಗಾಯ್ಸ್, ನಮ್ಮ ಅಪ್ಪ. ಸೊ ತುಂಬ ದಿನ ಆಯಿತು ವ್ಲಾಗ್ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಕರ್ಕೊಂಬಂದಿದ್ದೀರಿ. ಹಾಯ್, ಏನಪ್ಪ ಸಮಾಚಾರ? ಇಷ್ಟು ದಿನ ಬಂದಿಲ್ಲ. ದಿವಸ ಅಂದ್ರೆ ಎಲ್ಲಿ ಕೆಲಸಗಳು, ಅಲ್ಲೋಗೋದು ಇಲ್ಲೋಗೋದು, ಏನಮ್ಮ ಟೈಮೇ ಸೆಟ್ ಆಗಲಿಲ್ಲ. ಏನೋ ನೀವು ಕೇಳ್ಕೊಂಡಿರೋದಕ್ಕೆ ಇವತ್ತು ಕಾಲ್ ಶೀಟ್ ಕೊಟ್ಟವ್ರೆ. ಅದರಿಂದ ಚಿಕನ್ ಸಾಂಬಾರ್ ಇಡ್ಲಿ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಿದ್ದೀವಿ ನೋಡಿ. ಆಮೇಲೆ ಹೇಳಿ ನಿಮ್ದು ಒಪಿನಿಯನ್ಸು. ಅವ್ರು ಹೆಂಗೆ ಹೇಳ್ತಾರೆ ಒಪಿನಿಯನ್ಸ್ ಹೆಂಗೆ ಏನು ಎತ್ತ ಅಂತ ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಗ್ಗರಣೆ ಡಬ್ಬಿಲಿ ಹೇಳ್ತಾರಲ್ಲ ಹಂಗೆ. ಆ್ಯಕ್ಚುಲಿ ನಮ್ಮಪ್ಪ ಒಗ್ಗರಣೆ ಡಬ್ಬಿ ಹೆವಿ ಫ್ಯಾನು, ಹೆವಿ ನೋಡ್ತಾ ಇದ್ರು. ಇವಾಗ ನೋಡ್ತಾ ಇದೀಯಪ್ಪ? ಇಲ್ಲ, ಅದು ಕ್ಯಾನ್ಸಲ್ ಆಗೋಯ್ತು ಸರ್. ಅದು ಇಲ್ವೇ, ಎಲ್ಲ ಬರೋದಿಲ್ಲ. ಈಗ ನಮ್ಮಪ್ಪ ಚಿಕನ್ ಮಾಡ್ತಾ ಇದಾರೆ. ಹಾಕೋ, ಈಗ ಫಸ್ಟು ಚಿಕನ್ ಬೇಯಿಸ್ಕೊತಿದ್ಯಾ? ಬೇಯಿಸ್ಕೊತಿದ್ವಿ. ಈಗ ಬೇಯಿಸ್ಕೊಂಡು ಒಳ್ಳೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದಾರೆ. ಅದಕ್ಕೆ ರಮಾನ್ ಕಮಾನ್ ನೀರು ಹಾಕಿದ್ದೀನಿ. ಇದು ಎಷ್ಟೊತ್ತು ಬೇಕಪ್ಪ? ಒಂದು 20 ನಿಮಿಷ, 15 ಅದರಿಂದ 15 20 ನಿಮಿಷ. ಧನಿಯಾ ಪೌಡ್ರು ಫಸ್ಟು ರುಬ್ಬಕ್ಕೆ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಟೇಸ್ಟ್ಗೆ ಓಕೆನಾ, ಮಸಾಲೆನೂ ಹಾಕಿದ್ದೀನಿ. ಚಿಕನ್ ಮಸಾಲೆ ಒಂದು ಸ್ವಲ್ಪ ಗಮ್ಲ ಬರಲಿ ಅಂತ. ಚಿಕನ್ ಮಸಾಲೆ ಸಾಮಾನ್ಯವಾಗಿ ಫ್ರೈಗೆ ಹಾಕೋದು, ಸಾಂಬಾರಿಗೆ ಯಾರು ಹಾಕಲ್ಲ. ಅದು ಇಡ್ಲಿ ಆದ್ರಿಂದ ಸ್ವಲ್ಪ ಸ್ಮೆಲ್ ಬರಲಿ ಅಂತ ಹಾಕ್ತಿದ್ದೀನಿ ಓಕೆನಾ. ಚಿಕನ್ ಬೆಂದಮೇಲೆ ಆಮೇಲೆ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕಿದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ಓಕೆನಾ. ಒಂದು ಆ ಕಾಲ 15-20 ನಿಮಿಷ ಬೇಯಬೇಕು. ಓಕೆ ಗಾಯ್ಸ್, ಇದು ಚೆನ್ನಾಗಿ ಬೇಯಲಿ, ಆಮೇಲೆ ಇವಾಗ ಚಾಲೆಂಜ್ ಅಂತ ಕೊಟ್ಟರೆ ಎಷ್ಟು ಇಡ್ಲಿ ತಿಂತೀನಿ? 20 ಇಡ್ಲಿ ತಿಂತೀವಿ. 20 ಬರೀ ಖಾಲಿ ಪ್ಲೈನ್ ಇಡ್ಲಿ? ಪ್ಲೈನ್ ಇಡ್ಲಿ ನಾನು ಆ್ಯಕ್ಚುಲಿ. ಅದೇ ಚಾಲೆಂಜ್ ನನ್ನ ಆಪೋಸಿಟ್ ಯಾರು ಚಾಲೆಂಜ್ ಮಾಡೋ ಕ್ಯಾಂಡಿಡೇಟು? ಅಂತ ಬರಲ್ಲ, ಹಂಗ ನಾನು ಮಾಡಲ್ಲ. ನೀನು ಮಾಡ್ತೀಯಾ? ಸಪ್ಪ ಇಡ್ಲಿ ತಿಂತೀನಿ ನಾನು, ಚಾಲೆ ನಾನು ನೀನು ಮಾಡೋಣ. ಇಲ್ಲ, ನಿನ್ಗೂ ಟೈಮ್ಗೂ ಚಾಲೆಂಜು. 10 ನಿಮಿಷದಲ್ಲಿ ಎಷ್ಟೊಂದು 20 ಇಡ್ಲಿ ತಿನ್ಬೇಕು. ಬಹುಮಾನ ಏನು ಕೊಡ್ತೀಯಾ? ಬಹುಮಾನ ಇನ್ನೊಂದು 10 ಎಕ್ಸ್ಟ್ರಾ ಇಡ್ಲಿ. ಸಾರಿ, ನಾವು ಪಾರ್ಟಿಸಿಪೇಟ್ ಮಾಡಲ್ಲ. ಸಪ್ಪ ಇಡ್ಲಿ ತಿನ್ನೋಕ್ಕಾಗಲ್ಲ, ಅದು ಗಂಟ್ಲಿಗೆ ಸಿಗಾಕೊಂಡ್ಬಿಡುತ್ತೆ. ಓಕೆ ಸರಿ ಅಪ್ಪ, ಸಾಂಬಾರ್ ಜೊತೆ ತಿಂದ್ರೆ ಎಷ್ಟು ತಿಂತೀಯಾ? ತಿಂತೀನಿ ಒಂದು 15-20 ಇಡ್ಲಿ. 15-20 ಇಡ್ಲಿ ಗಾಯ್ಸ್, ಇವನು 15-20 ಇಡ್ಲಿ ತಿಂತಾನಂತೆ ಮ್ಯಾಕ್ಸಿಮಮ್ಮು.
ನಾನು ತಿಂದರೆ ಒಂದು ನಾನು ಯೂಶ್ವಲಿ ತಿನ್ನಲ್ಲ, ತಿಂದರೆ ಒಂದು 4-5 ತಿನ್ನೋದು, ಚಾಲೆಂಜ್ ಅಂದರೆ ಒಂದು 10-12 ತಿನ್ಬೋದು ಗೈಸ್. ನೀವು ಎಷ್ಟು ತಿಂತೀರ ಅಂತ ಮಿಸ್ ಮಾಡಿದೆ ಕಮೆಂಟಲ್ಲಿ ಹಾಕಿ ನೋಡೋಣ. ಸುಮ್ಮ ಸುಮ್ಮನೆ ಹಾಕೋಕೋಬೇಡಿ 50-100 ಅಂತ, ಆನೆಸ್ಟಾಗಿ ನಿಮ್ಗೆ ಎಷ್ಟಾಗುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ಅಂದರೆ ನಾನು ನಾರ್ಮಲಾಗಿ ತಿಂದರೆ ಒಂದು ನಾನು ಇಡ್ಲಿ ತಿನ್ನಲ್ಲ, ನಾರ್ಮಲಾಗಿ ತಿಂದರೆ ಒಂದು 2-3 ಇಡ್ಲಿ ತಿಂತೀನಿ ಅಷ್ಟೇ. ಚಾಲೆಂಜ್ ಅಂತ ಬಂದರು ತಿನ್ನಬೇಕು ಅಂತ ಬಂದರೆ 25 ತಿಂತೀನಿ, 30 ತಿಂತೀನಿ. ಹ್ಞೂ, ಹೇಳ್ಬಿಟ್ಟ ನೋಡಿ, ಇನ್ನೊಂದು ಎಕ್ಸ್ಟ್ರಾ ಸೈಜ್ ಕೊಟ್ಟು ಹೇಳ್ಬಿಟ್ಟ. ನಮ್ಮಮ್ಮ ಫುಲ್ ಜೋಶ್ ಅಲ್ಲ ಅವ್ರು ಗೈಸ್, ಅವ್ರು ಇಡ್ಲಿ ಮಾಡೋದನ್ನ ಕ್ಲಿಯರಾಗಿ ತೋರಿಸ್ಬಿಡ್ಬೇಕಂತ, ನೀರು ಹಿಡಿಯೋದು ಹಾಕು ಅಂತ ಹೇಳ್ತವ್ರೆ. ಒಬ್ಬೊಬ್ರು ತರ ವಿಚಿತ್ರ ಗೈಸ್. ನಮ್ಮಪ್ಪ ಹೆಂಗೆ ಅಂತಂದ್ರೆ ಫುಲ್ ಆತ್ರ ಅವ್ರಿಗೆ ಎಲ್ಲ ಪಟ 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 ಅಂತ ಆಗ್ಬಿಡ್ಬೇಕು ಕೆಲ್ಸ ಸರಿನಾ. ಇವನು ಕರಡಿ ಮುಂದೆ ನಿಂತ್ಕೊಂಡ್ಬಿಡ್ತಾನೆ, ಇವನ್ ಪರ್ಫೆಕ್ಟ್ ಆಗಿ ರೆಡಿಯಾಗಿ ಆಚೆ ಬರ್ಬೇಕು, ಇಲ್ಲಾಂದ್ರೆ ಬರಲ್ಲ. ಚೆನ್ನಾಗಿ ಕಾಣಿಸ್ತಲ್ಲ, ಕರೆಕ್ಟ್ ಆಗಿಲ್ಲ, ಲುಕ್ ಕರೆಕ್ಟ್ ಆಗಿಲ್ಲ ಅಂತ ಇವನು. ನಿನ್ನ ನಮ್ಮಮ್ಮ ಹೆಂಗೆ ಅಂತಂದ್ರೆ ಅವ್ರನ್ನ ವಿಡಿಯೋಲಿ ಪರ್ಫೆಕ್ಟ್ ಆಗಿ ತೋರಿಸ್ಬೇಕು. ಅಯ್ಯ ಚೆನ್ನಾಗಿ ಬಂತ, ಚೆನ್ನಾಗಿ ಬರ್ಲಿಲ್ವಾ, ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲ ಹೇಳ ಅಂತ ಅವರು ಎಲ್ಲ ಒಂದೊಂಥರ ವಿಚಿತ್ರ ಗೈಸ್. ಈಗ ನೋಡಿ ಇವನು ನನ್ನ ಬಗ್ಗೆ ಏನಾರು ಹೇಳ್ತಾನೆ. ಕ್ಯಾಮ್ರಾ ಫೇಸಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಇವನು, ಸ್ವಲ್ಪ ಯೂಟ್ಯೂಬ್ ಅಲ್ಲಿ ತುಂಬಾ ಅಳಬ, ನಾವೆಲ್ಲ ಹೊಸಬ್ರು, ನಮ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಒಂದ್ ವರ್ಷ ಆಗ್ತಾ ಇಲ್ಲ ಬಂದ ಲೈ ಸರಿ, ನಂದು ಬಿಡ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ, ಅವ್ರನ್ನ ಯಾಕೆ ಇದ್ ಮಾಡ್ತೀಯ, ಅವ್ರಿಗೆ ಹೇಳ್ಕೊಡ್ತೀನಲ್ಲ. ನಿಲ್ಲಿ ನಮ್ಮ ಅಪ್ಪ ಅಮ್ಮಗೆ ನೀನು ಹೇಳೋದು ಕರೆಕ್ಟ್ ಬಿಡು, ಅವ್ರು ಮಾಡೋದು ಹಂಗೆ ನೋಡಪ್ಪ. ನಮ್ಮಮ್ಮ ಸಂಪ್ರ ಇಟ್ಕೊಂಡ್ಬಿಟ್ಟು ಹಿಂಗೆ ಬಿಹೈಂಡ್ ದ ಕ್ಯಾಮ್ರಾ ಕರಿತಾವ್ರೆ ಈ ನ್ಯೂಸ್ ಚಾನಲ್ ಅಲ್ಲಿ ಮಾಡ್ಬೇಕಾದ್ರೆ ಯಾರು ಹೋಗ್ಬಿಟ್ಟು ಸರ್ ಸರ್ ನಮ್ಮ ಸಭಾ ತೋರಿಸಿ ಹಂಗೆ ಇವಾಗಿರಪ್ಪ ರೆಡಿ, ಇಲ್ಲಾಂದ್ರೆ ಬಿಡಲ್ಲ ನನ್ನ ಅವರು. ಇದು ಇಡ್ಲಿ ಹಾಕೋದಲ್ಲ, ಸಂಪ್ನ ಹಾಕೋದು, ಸಂಪ್ನ ಹಾಕೋದು ಹಿಂಗೆ ತಗ್ ಲೈಫ್. ಸರಿಯಪ್ಪ, ಅದೇ ಒಂದು ಸ್ವಲ್ಪ ಚಿಕ್ಕ ಇಡ್ಲಿ ಹಾಕ್ಬಿಟ್ಟೆ ನಿನಗೆ, ಅದು ಚಿಕ್ಕದು ನಿನಗೆ. ಇಡ್ಲಿನೇ ತಿನ್ನಲ್ವಲ್ಲ ಮಕ್ಳ, ಇವನ್ ತಿಂತಾನಮ್ಮ. ಈಗ ಚಿಕನ್ ಚಿಕನ್ ಐತಲ್ಲ, ಈಗ ಚಿಕನ್ ಇದ್ರೆ ತಿಂತೀನಿ. ನಮ್ದೇ ಸತ್ಯ ನಮ್ಗೆ ಗೊತ್ತು, ಯಾವಾಗ ಮಾಡಿದ್ರೆ ತಿನ್ನಲ್ಲ ಇಡ್ಲಿ, ಚಿಕನ್ ಹಂಗ್ ಮಾಡ್ತಾ ಇರೋದಷ್ಟೇ. ಹೇಳ್ಬೇಕಂದ್ರೆ ನಾನು ಅಷ್ಟು ತಿನ್ನಲ್ಲ ಇಡ್ಲಿ ದೋಸೆ ಲವರ್ ನಾನು, ಏನೋ ಅವಾಗ ಪಾಪ ಚಿಕನ್ ಮಾಡ್ಬಿಟ್ಟವ್ರೆ ಮನೇಲಿ ಅಂತ. ನಿಮ್ಗೋಸ್ಕರ ವಿಡಿಯೋಗೋಸ್ಕರ ಮಾಡ್ತಾ ಇರೋದು ಇಡ್ಲಿ. ಮಮ್ಮಿ ಇವಾಗ ನಿಂಗೆ ಒಂದು ಇದು, ನೀನು ತುಂಬ ಬೇಗ ಮಾಡೋ ತಿಂಡಿ ಯಾವುದು ಮಾರ್ನಿಂಗ್ ಟೈಮು ನಿನ್ನ ಕೈಲಿ ಬೇಗ ಆಗುತ್ತೆ ಅನ್ನೋದು? ಉಪ್ಪಿಟ್ಟು. ನಾನು ಹೇಳಿದ ನಾಷ್ಟ ನಾಷ್ಟನೇ, ಉಪ್ಪಿಟ್ಟು ನಾಷ್ಟ ಅನ್ನಲ್ಲ ಯಾರು. ಮತ್ತೆ ಉಪ್ಪಿಟ್ಟನ್ನ ಬೇಗ ಮಾಡ್ಬಿಡ್ತೀಯ, ನಿಂಗೆ ತುಂಬ ಕಷ್ಟ ಅನ್ಸೋದು? ನೀನು ಯಾವ ಮಾಡ್ಕೊಂಡು ಕುತ್ಕೊಂಡಪ್ಪ ಟೈಮ್ ಹಿಡಿಯುತ್ತೆ ಅಂತ ಅನ್ಸೋದು ನಾಷ್ಟ? ನಂಗೆಲ್ಲ ಈಸಿನೇ ಬ್ರೇಕ್ಫಾಸ್ಟ್ ಎಲ್ಲ ಈಸಿನೇ. ಊಟ ಅಡುಗೆನು ಇಂಟ್ರೆಸ್ಟ್ ಆಗಿ ಮಾಡ್ತೀನಿ ಇಷ್ಟಪಟ್ಟಿನೇ, ಅದನ್ನು ಏನು ಕಷ್ಟ ಅನ್ಸಲ್ಲ. ಯಾವ ಮಾಡ್ಕೊಂಡು ಕುತ್ಕೋತಾನೆ ಆ ತರ ಏನು ಅನ್ಸಲ್ಲ. ಮನೇಲಿ ಅಂದ್ರೆ ಎಷ್ಟು ಕೆಲಸ ಆದ್ರೂ ಮಾಡ್ತೀನಿ ನಾನು, ಈಸಿನೇ ಖುಷಿ ಅವ್ರಿಗೆ ಅಡುಗೆ ಮಾಡೋದೆಲ್ಲ. ಮನೇಲಿ ಎಷ್ಟು ಕೆಲಸ ಇದ್ರೂ ಅಡುಗೆ ಕೆಲಸ ಅಷ್ಟು ಕೆಲಸ ಮಾಡ್ತೀನಿ. ಇಷ್ಟಪಟ್ಟು ತಿನ್ನೋದು ಯಾವ್ದು ನೀನು ಇಷ್ಟಪಟ್ಟು ತಿನ್ನೋದು ಅಂದ್ರೆ ಬಸ್ಸಾರು ಮುದ್ದೆ ಸೊಪ್ಪು. ಮುದ್ದೆ ಬಸ್ಸಾರು ನನಗೂ ಇಷ್ಟ, ನಮ್ಮಮ್ಮ ಸಾರ ಮಾಡ್ತಾರೆ. ಈ ಮುದ್ದೆ ಬಸ್ಸಾರು ಆಮೇಲೆ ಒಂದು ಸೊಪ್ಪು ಮಾಡ್ತಾರೆ, ಅದು ಮಮ್ಮಿ ಹಸರುಗಳು ಅದು ಕಾಳ. ನಮ್ಮಮ್ಮ ಅದು ಚೆನ್ನಾಗಿ ಮಾಡ್ತಾರೆ, ವೆಜ್ಜಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ. ನನಗೆ ನಮ್ಮಮ್ಮ ಜೊತೆ ಯಾವಾಗ ವೆಜ್ ತಿನ್ಬೇಕಂತ ಇಷ್ಟ, ಬಟ್ ನಮ್ಮ ಅಣ್ಣ ಜೊತೆ ಸರ್ ಹುಡ್ಬರಿ ಯಾವಾಗ ನಾನ್ ವೆಜ್ ತಿಂತಾ ಇದ್ದೀನಿ. ಓಹೋ ಲೇ ಗೈಸ್, ನಾನು ತಿಂದು ನಾನೊಂದು ನೆಪ ಅಷ್ಟೇ, ಸರಿಯಾಗಿ ತಿನ್ನೋದು ಮಾತ್ರ ಇವನು ಸುಮ್ಮನೆ ನೆಪ. ಯಾರಮ್ಮ ಜಾಸ್ತಿ ಕರೆಕ್ಟಾಗಿ ಹೇಳಮ್ಮ, ಕರೆಕ್ಟಾಗಿ ಇವಾಗಾರ ಏನು ಹೇಳಿ, ನಾನೇನೋ ಬಲವಂತ ಮಾಡ್ತೀನ, ಕರೆಕ್ಟಾಗಿ ಹೇಳು. ನಾನ್ ವೆಜ್ ತಂದ್ರೆ ಯಾರು ಆಯ್ತು ಇವಾಗ ಒಂದು ಇದಾಗ್ಬಿಡಲಿ, ಮನೇಲಿ ಯಾವಾಗ ಚಿಕನ್ ಮಾಡೋ ಚಿಕನ್ ಮಾಡೋ ಅಂತ ಪ್ರಾಣ ತಿನ್ನೋದು ಯಾರು ಹೇಳ್ಬಿಡು. ಪ್ರಾಣ ಏನು ತಿನ್ನಲ್ಲ, ಬೇಕಾದಾಗ ಮಾಡಿಸ್ಕೊಂಡು ತಿಂತಾನೆ, ಮಾಡಿಕೊಡ್ತೀನಿ. ಆದರೆ ನಾನು ಏನು ಹೇಳೋದಂದ್ರೆ ಚಿಕನ್ ಮಟನ್ ಜಾಸ್ತಿ ತಿನ್ನೋದು ಬೇಡ, ಸೊಪ್ಪು ತರಕಾರಿ ತಿನ್ನಲಿ ಅಂತ ಇಷ್ಟಪಡ್ತೀನಿ. ಸರಿ, ಚಿಕನ್ ಜಾಸ್ತಿ ಪೀಸ್ ಹಾಕು ಅಂತ ತಿನ್ನೋದು ಯಾರು ಅಂದ್ರೆ ನೀನು ಸ್ವಲ್ಪ ಹಾಕಿಸ್ಕೊಂತೀಯ ಚಿಕನ್ ಹಾಕು ಅಂತ, ಇವನು ಹಾಕಿಸ್ಕೊಂತಾನೆ, ಇಬ್ಬರೂ ತಿಂತೀನಿ. ಜಾಸ್ತಿ ಯಾರು ಜಾಸ್ತಿ ಯಾರು ಅಂತ ಹೇಳಕ್ಕಾಗಲ್ಲ, ಡಿಸೈಡ್ ಆಗ್ಬಿಡಲಿ ಇವತ್ತು ನ್ಯಾಯ ತೀರ್ಪು. ಮನೇಲಿ ಯಾವಾಗ ಚಿಕನ್ ಮಾಡೋ ಅಂತ ಹೇಳೋದು ಯಾರು ಮಾಡೋ ಅಂತ ಹೇಳೋದ? ಸರಿ, ನಾನು ಜಾಸ್ತಿ ತಿನ್ನೋದು ಯಾರು ಜಾಸ್ತಿ ತಿನ್ನೋದು ನೀನು ತಿಂತೀಯಪ್ಪ. ಅವನು ತಿಂತಾನೆ ನೀನು ಇಬ್ರು ತಿಂತೀರ. ಯಾವಾಗ ನೆಂಚ್ಕೊಳಕ್ ಬೇಕಂತ ಕೇಳೋದು ಯಾರು? ಯಾವಾಗ್ಲೂ ಯಾವಾಗೂ ಕೇಳೋದ್ ಲಿಕ್ಕಿನೇ.
ಮೆಂಚ್ಕೊಳಕ್ಕಿಲ್ದೆ ತಿನ್ನೋದೇನ ಬೇರೆ ತರಕಾರಿ ಮಾಡ್ತೀನಿ. ನಾವು ಫುಡ್ಡಿನೇ. ಸರಿ, ಈಗ ಒಂದು ಎಕ್ಸಾಂಪಲ್, ಈಗ ಒಂದ್ ಕೆಜಿ ಚಿಕನ್ ಅನ್ಕೋ, ಅದ್ರಲ್ಲಿ ಎಷ್ಟೆಷ್ಟು ತಿನ್ಬೋದು? ಒಂದ್ ಕಾಲ್ ಕೆಜಿ ಅಷ್ಟು ತಿನ್ಬೋದು. ಯಾರೋ ನೀನು? ನಾನು. ಅವರು ಅವನು ತಿಂತಾರೆ. ಎಷ್ಟು? ಅವನು ಕಾಲ್ ಕೆಜಿನೇ ತಿನ್ನೋದು. ಗಾಯ್ಸ್, ಹೆಂಗೆ ಅಂದ್ರೆ ಪೀಸ್ ಲೆಕ್ಕ ಹಾಕ್ತಾನೆ ಗಾಯ್ಸ್ ಇವನು ತಟ್ಟೆಲಿ. ಓ ಎಷ್ಟು? ಐದು ಇರೋ. ಎಷ್ಟು? ಐದು. ಓ, ನಂಗೆ ಐದು ಹಾಕ್ಬೇಕು. ಇಲ್ಲ, ಯಾಕೆ? ಅವನೇನು ದೊಡ್ಡವನಂತಾನ ಅಂದ್ಬಿಟ್ಟು ಮಾರಾಟ ಮಾಡ್ತಾನೆ. ಅದ್ರ ಅರ್ಥ ಈಕ್ವಲ್ ಆಗಿ ತಿಂತೀವಿ ಅಂತ ಅರ್ಥ. ಓಕೆ ಗಾಯ್ಸ್, ನಮ್ಮಪ್ಪ ಫುಲ್ಲು ಸ್ಪೀಡಲ್ಲಿ, ನಾ ಹೇಳಿಲ್ವಾ, ಫುಲ್ ಸ್ಪೀಡಲ್ಲಿ ಚಿಕನ್ ಬೆಂದಿದೆ. ಅದಾದ್ಮೇಲೆ ಮಸಾಲೆ ಹಾಕಿದ್ದಾರೆ. ಇನ್ನೇನೇನು ಹಾಕಿದ್ಯಪ್ಪ? ಅಷ್ಟೇ, ರುಚಿತಕ್ಕಷ್ಟು ಉಪ್ಪು. ರುಚಿತಕ್ಕಷ್ಟು ಹಾಕಿ ಚೆನ್ನಾಗಿ ಬೇಯ್ತಾ ಇದೆ. ಸೊ ಇಲ್ಲಿ ಇಡ್ಲಿ ಬೇಯ್ತಾ ಇದೆ, ಇಲ್ಲಿ ಚಿಕನ್ ಸಾಂಬಾರು. ಸೊ ರೆಡಿ ಆದ ತಕ್ಷಣ ಫುಲ್ ಬ್ಯಾಟಿಂಗ್ ಮಾಡೋಣ. ಓಕೆ, ಈಗ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ವಾವ್, ಆಗಿದೆಯಲ್ಲಮ್ಮ? ಸೂಪರ್. ಓಕೆ, ಈಗ ಇಡ್ಲಿ ರೆಡಿಯಾಗಿದೆ. ಇದನ್ನು ಬಿಡಿಸಿ ಇವಾಗ ಇದ್ರಲ್ಲಿ ಹಾಕ್ತಾರೆ. ಇದು ಆ್ಯಕ್ಚುಲಿ ನಮ್ಮದು ಚಿಕ್ಕ ಇಡ್ಲಿ ಪಾತ್ರೆ ಇದ್ದದು. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಹತ್ತೆ ಆಗೋದು ಇಡ್ಲಿ. ಸೊ ಒಬ್ಬೊಬ್ರು ಮನೇಲಿ ದೊಡ್ಡ ದೊಡ್ಡದಿರುತ್ತೆ. ವಾವ್, ಎಷ್ಟು ಸಕಲ ಕಾಣಿಸ್ತಾ ಇದೆ ಅಂದರೆ ನೋಡಿ, ಈಗ ರೆಡಿಯಾಗಿದೆ ಪ್ರಾಡಕ್ಟು. ಹಾಯ್ ಫ್ರೆಂಡ್ಸ್, ನನಗೆ ನಮ್ಮ ನಾನು ವಾವ್ ಅಂತಷ್ಟು ಓಡ್ ಬರ್ತವನು ಇದ್ದಂಗೆ, ಯಾಕಂದರೆ ನಮ್ಮ ಅಣ್ಣಂದು ಸೆಲೆಕ್ಷನ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಈರುಳ್ಳಿ ಏನಾದ್ರು ಒಂದಾ? ಏ, ಇದು ನಾಷ್ಟ, ಇದಕ್ಕೆಲ್ಲ ಈರುಳ್ಳಿ ಎಲ್ಲ ಇರಲ್ಲ. ಏನ್ ಮ್ಯಾಮ್, ಇದು ಇಡ್ಲಿ ಸ್ವಲ್ಪ ಚಿಕ್ಕದಾಗುತ್ತೆ ಇಜು. ಹಂಗೆ ನಾವು, ಏ ನಮ್ಮ ಅಪ್ಪ ಕೂಡ ಬಾ ನೆಕ್ಸ್ಟ್. ನೋಡಿ ಗೈಸ್, ಓಪನಿಂಗ್ ಬ್ಯಾಟ್ಸ್ಮನ್ ಬ್ಯಾಟಿಂಗ್ನ ಶುರು ಮಾಡಿದ್ದಾರೆ. ಬಿಸಿ ಬಿಸಿ ಇಡ್ಲಿ, ಅರ್ಲಿ ಮಾರ್ನಿಂಗ್ ಅಲ್ಲ, ಕೈ ಸುಡ್ತಾ ಇದೆ. ಸಕತ್ತಾಗಿದೆ. ಆ ಬಿಸಿ ಇದೆಯಲ್ಲ ಇಡ್ಲಿ, ಸಕತ್ತಾಗಿ ಸ್ಮೂತ್ ಆಗಿದೆ. ಇಡ್ಲಿ ಸ್ಮೂತ್ ಆಗಿರೋದು, ಸ್ಮೂತಾಗಿ ಮಾಡಿರೋದು. ಸೊ ಅದನ್ನ ಸಾಂಬಾರ್ ಜೊತೆ ಚೆನ್ನಾಗಿ ಉಣಿಸ್ಬಿಟ್ಟು ತಿಂದರೆ ಸಕತ್ತಾಗಿರುತ್ತೆ. ಬಿಸಿ ಬಿಸಿ ಸಾಂಬಾರ್ ಹೆಂಗಿದೆ ಅದೇ ಹೇಳಮ್ಮ, ನಮ್ಗೆ ಅದು ಮೇಯ್ನು. ಸಾಂಬಾರ್ ಚೆನ್ನಾಗಿದೆ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಸಾಂಬಾರು. ಹೆಂಗಿದೆಯಪ್ಪ? ನಾವು ಆಲ್ರೆಡಿ ಶುರು ಮಾಡ್ರ ಸ್ಪೂನು. ಓ, ಇವರು ಅಫಿಷಿಯಲ್ ಇಡ್ಲಿ ಸಾಂಬಾರ ಸ್ಪೂನ್ ತಿನ್ಬೇಕು. ಬಿಸಿ ಇಡ್ಲಿಗೆ ಬಿಸಿ ಸಾಂಬಾರು ಹಾಕ್ಕೊಂಡು ನೋಡ. ಇದು ಟೇಬಲ್ ಇಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಇಡ್ಲಿ ಚೆನ್ನಾಗಿ ಕುಕ್ ಆಗಿದೆ. ಶುರು ಮಾಡಿದ್ರಪ್ಪ ಬಟ್ಲ ಚಿಕನ್ನು. ಚಿಕನ್ನು ಹೇಳಪ್ಪ. ಬಿಸಿ ಬಿಸಿನೇ ತಂಗೆ ಬಾಯಿಗೆ ಹಾಕೋಬಿಟ್ಟಲ್ಲಪ್ಪ. ಆದರೂ ಬಿಸಿ ತಡೆಯೋ ಕೆಪಾಸಿಟಿ ಇದೆ. ಹೆಂಗಿದೆಯಪ್ಪ? ಸೂಪರ್ ಆಗಿದೆ. ಈಚೆ ಇಡ್ಲಿ ಸಾಂಬಾರು ಆಡ್ತೀವಿ, ಬಿಸಿಯಾಗೆ ತಿನ್ನಬೇಕು. ಬಿಸಿಯಾಗಿ ತಿನ್ಬಿಟ್ಟು ಚೆನ್ನಾಗಿ ಸ್ಪೂನಲ್ಲಿ ಮಾಡ್ಕೊಂಡು ತಿಂತಿದ್ರೆ ಸೂಪರ್ ಆಗಿರುತ್ತೆ. ಇವರು ಒನ್ ಡೌನ್ ಬ್ಯಾಟ್ಸ್ಮನ್ನು. ಬೆಳ್ ಬೆಳಗ್ಗೆ ಇಡ್ಲಿ ಚಿಕನ್ ಸಾಂಬಾರು ತಿಂದು ತುಂಬ ದಿನ ಆಯಿತು. ಇವತ್ತು ಮಾಡಿಬಿಟ್ಟು ತಿಂತಾ ಇದ್ದೀವಿ ಸಂಡೇ ಸ್ಪೆಷಲ್. ಹೆಂಗಿದೆ ಅದೇ ಹೇಳು. ಚೆನ್ನಾಗೈತೆ, ಚೆನ್ನಾಗೈತೆ. ನೀವು ಎಲ್ಲ ಮಾಡ್ಕೊಂಡು ತಿನ್ನಿ. ಇದೆಷ್ಟು ಮೂರನೇ ಸಲ ಹೇಳ್ತಾರದಲ್ಲ, ನೀವು ಮಾಡ್ಕೊಂಡು ತಿನ್ನಿ, ನೀವು ಮಾಡ್ಕೊಂಡು ತಿನ್ನಿ ಅಂತ. ಹೌದು, ಚೆನ್ನಾಗಿದೆ. ನೋಡಿದ್ರಾ, ರಾಸೆ ಬೈಲ್ ಆಯ್ತಾ? ಬಿಸಿ ಕೈ ಸುಟ್ಕೊಂಡ ಸಾಂಬಾರ್ ಕಣ. ಸಾಂಬಾರ್ ಅಲ್ಲ, ಪೀಸ್ ಹಾಕೊಳಕ್ ಬಂದಿದ್ದ. ಹಿಂಗೆ ಹೆಂಗಾಗ್ತಾನೆ ರಹಸ್ಯ ಕಾರ್ಯಾಚರಣೆ ಮಮ್ಮಿ ಬೈಲ್ ಮಾಡಿ. ಅಲ್ಲಪ್ಪ, ನಮ್ಕೇನಾ ಲೈ? ಅವ್ರಿಗೆ ಬಿಸಿ ತಟ್ಟಲ್ಲ ಕಡ, ನೀನು ಅಪರೂಪಕ್ಕೆ ಬರೋನು ಬಿಸಿ ನಿನಗೆ. ನೋಡಿ, ನಾವು ಕ್ಯಾಮ್ರಾ ಇರೋದಕ್ಕೆ ಬರೀ ಸಾಂಬಾರ್ ಹಾಕೋತವ್ ಗಾಯ್ಸ್, ಇಲ್ಲ ಅಂದ್ರೆ ಪೀಸ್ ಎಲ್ಲ ಇಳಿಸ್ಕೊಂಡಿರೋನು. ಇಲ್ಲ ಜಾತಿ ಈಗ ಬಿಡ್ಬೇಕು. ಹಿಂಗಂತ ನೋಡಿ ಗಾಯ್ಸ್, ಆವಾಗಲೇ ಕೆಜಿ ಕೆಜಿ ಗಟ್ಟಲೆ ತಿನ್ನೋದು. ಹಾಗೆ ಅನ್ಬಿಡೋದು, ಇವತ್ತು ದಿನ ತಿನ್ಬಿಡೋದು ಚೆನ್ನಾಗಿ. ನೋಡಿ ಗಾಯ್ಸ್, ಎಷ್ಟು ಮೋಸ ನೋಡಿ. ಮೂರು ಜನನು ತಿಂತವ್ರೆ, ನನ್ಗೆ ಕೊಟ್ಟೆ ಇಲ್ಲ. ಹಾಕೊಂಡು ತಿನ್ಬೋದು ಬ್ರೋ. ನೋಡಿ ನೋಡಿ, ನೋಡಿದ್ರಾ? ನೀನು ಕೊಟ್ಟಿಲ್ಲ ಅಂದ್ರೆ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರು ಇಲ್ಲ, ಅದಕ್ಕೆ ನಾವು ತಿನ್ಬಿಟ್ಟು ಇಟ್ಕೊಳ್ಳೋಣ ಅಂದ್ಬಿಟ್ಟು ನಿಮ್ಗೆ ಕ್ಯಾಮ್ರಾ ಕೊಟ್ಟಿರೋದು ಕೈಲಿ. ಓ ಹಂಗೆ, ನೋಡಿದ್ರಾ ಇಂಥ ಡೆಡಿಕೇಶನ್ ಬೇಡ ಚೆನ್ನಾಗಿ ಬರ್ಬೇಕಲ್ಲ. ಓ ಹಂಗೆ, ಹಂಗೆ ಇದೊಂದು ನೆಪ ಸಿಕ್ತು ಹೇಳ್ಬಿಟ್ಟು ಎಲ್ಲ ಬ್ಯಾಟಿಂಗು ಸಕತ್ತಾಯ್ತಲ್ಲಮ್ಮ. ಇರಲಿ ಇರಲಿ, ವಿಕೆಟ್ ಕೊಡೋದು ಬೇಡ, ಇವತ್ತು ನಾವೇ ತಿನ್ಕೊಬಿಡೋಣ ಅವನಿಗೆ.
ಇವತ್ತು ಉಪವಾಸ. ಯಾರು? ಲಿಖಿತ್ ಶೆಟ್ಟಿ. ಸಾಂಬಾರ್ ಮಾಡಿರೋದು ಯಾರು ಹೇಳು ಫಸ್ಟು? ಗೈಸ್ ನೋಡಿ, ಮೂರು ಜನನು ಒಂದೊಂದು ಮುತ್ತು ಹೆಂಗ್ ಕೂತವ್ರೆ ಅಂದ್ರೆ ಫ್ರೇಮಲ್ಲಿ. ಹಾ ಹಾ ಹಾ. ಸಾಂಬಾರ್ ಮಾಡಿರೋದು ಯಾರು? ಸಾಂಬಾರ್ ಮಾಡಿರೋದು ಗ್ಯಾಸ್ ಸ್ಟವ್. ಲಿಖಿತ್ ಶೆಟ್ಟಿ ಅವರಪ್ಪ, ಅದು ಇಡ್ಲಿ ಚಿಕನ್ ಸಾಂಬಾರ್ ಇದಕ್ಕೆ ತಿಂತಾ ಇದ್ದೀನಿ, ಬೇರೆ ಆಗಿದ್ರೆ ತಿಂತಾ ಇರಲಿಲ್ಲ. ಇಡ್ಲಿ ಉಪ್ಪಿಟ್ಟು ನಮ್ಮ ಅಮ್ಮ ತಿನ್ನಲ್ಲ ಮಮ್ಮಿ. ನೋಡಿ ಗೈಸ್, ಬ್ಯಾಟ್ಸ್ಮನ್ ಯಾರು ಅಂತ ಇವಾಗ ಹೇಳಿ. ಗೈಸ್ ಆ್ಯಕ್ಚುಲಿ ನಮ್ಮಮ್ಮ ಪ್ರೀತಿಯಿಂದ ಹಾಕೊಟ್ಬಿಟ್ಟವ್ರೆ, ಸೊ ಅದಕ್ಕೆ ಬಿಸಿ ಬಿಸಿ ಗೈಸ್, ಫುಲ್ ಬಿಸಿ ಬಿಸಿ ಇದೆ. ಎಷ್ಟು? ಐದು ಇಡ್ಲಿ, ಎಷ್ಟು? ಆರು ಹಾಕ್ಬಿಟ್ಟವ್ರೆ. ಆರು ಹಾಕ್ಬಿಟ್ಟಿದ್ಯಲ್ಲಮ್ಮ, ನಾನು ತಿನ್ನೋದೇ ನಾಲ್ಕು. ಇಡ್ಲಿ ಪರವಾಗಿಲ್ಲ, ಇವತ್ತು ಚಿಕನ್ ಸಾಂಬಾರು ಇರೋದ್ರಿಂದ ತಿನ್ಬಿಡೋಣ. ಟೇಸ್ಟ್ ಮಾಡಿ ಹೇಳ್ಬೇಕೀಗ. ಹೇಳೋ, ನಮ್ಮನ್ನೆಲ್ಲ ಕೇಳ್ದಲ್ಲಪ್ಪ. ನೀವೆಲ್ಲ ಹೇಳಿದ್ರಾ? ಸಾಲ್ದಾ? ಅದು ನೀನು ಹೇಳಿದ್ರೇ ಶಂಕಿಂದ ಪಡೆದಿದ್ರೇ ತಿರುತ್ತೆ ನಿಮಗೆ. ನಾನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ಚೆನ್ನಾಗಿದೆ ಗೈಸ್. ಮನೆ ಇಡ್ಲಿ ಗೊತ್ತಲ್ಲ ನಿಮಗೆ, ಮನೆ ಇಡ್ಲಿದೆ ಒಂದು ಫ್ಲೇವರ್ ಇರುತ್ತೆ, ಅದು ಹೋಟ್ಲಲ್ಲಿ ಸಿಗಲ್ಲ ನಿಮಗೆ. ಆ್ಯಂಡ್ ಇಡ್ಲಿ ಮಾಡಿರೋದು ನಮ್ಮಮ್ಮ, ಸಾಂಬಾರು ಮಾಡಿರೋದು ನಮ್ಮಪ್ಪ, ಇಬ್ಬರು ಚೆನ್ನಾಗಿ ಮಾಡೋರೆ. ತಿಂತೀರೋ ನೀನು? ಆಲ್ರೆಡಿ ತಿಂದು ಕ್ಯಾಮ್ರಾ ಇಟ್ಕೊಂಡಿರೋ ನೀನು ನೋಡ್ತಾರೆ ಆಡಿಯನ್ಸು. ಚೆನ್ನಾಗಿದೆ ಗೈಸ್, ಬಟ್ ಏನಂದರೆ ಬಿಸಿ ಬಿಸಿಲಿ ಗಬ ಗಬ ಅಂತ ತಿನ್ನೋಕ್ಕಾಯ್ತಲ್ಲ. ಚಿಕನ್ ಒಂದು ಟೇಸ್ಟ್ ಮಾಡೋಣ. ಸೂಪರ್ ಅಪ್ಪ, ಚೆನ್ನಾಗಿ ಮಾಡಿದ್ಯಾ ಸಾಂಬಾರು ನೋಡಿ. ಎಲ್ಲರ ಮನೇಲಿ ರುಬ್ತಾವ್ರೆ. ಭಾನುವಾರ ಆದರೆ ನಮ್ಮ ಬಿಲ್ಡಿಂಗ್ ಫುಲ್ಲು ಘಮ ಘಮ ಅಂತ ಇರ್ತದೆ. ಓಕೆ, ಸೊ ಓಕೆ ಗೈಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್. ನೋಡ್ರಿ ನಮ್ಮ ಮಮ್ಮಿ ಕಾಸ್ಟ್ಯೂಮ್ ಚೇಂಜ್ ಕೊಂಡು. ಓಕೆ ಗೈಸ್, ಬಾಯ್, ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ಹೋಪ್ಫುಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀರಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಸಂಡೇ.